ಅಲ್ಲಿಗೆ ಮುಗಿಸಿದ್ದೆ. ಅವಾಗಿಂದ ಬ್ಲಾಗ್ ಅದ ಅರ್ಧ. ಸೊ ಈಗ ಮತ್ತೊಮ್ಮೆ ಅವನಿಗೆ ಇದು ಮಾಡಿದ್ದೀನಿ. ಇದರಲ್ಲಿ ನಾವು ಈ ಥರ ಹುಲ್ಲನ್ನು ಇಡಬೇಕಾಗ್ತೈತಿ. ಆಮೇಲೆ ಇಟ್ಟಾಯ್ತು. ಈಗ ಇದ್ರ ಮೇಲೆ ಕ್ಯಾರೆಟ್ಸನ್ನು ಇಡ್ತೀನಿ. ಅವನಿಗೆ ಕರ್ಕೊಂಡು ವಾಪಸ್ ಮಲಗಿಸ್ತೀನಿ. ಅದಾವಲ್ಲ ಕ್ಯಾರೆಟ್ಸ್ ಈ ಥರ ಇಟ್ಕೊಂತ ಹೋಗೋಣ. ಹಿಂಗೆ ಮೋಸ್ಟ್ಲಿ ಹುಲ್ಲು ಭಾಳ ಆಯ್ತಂತ ಅನ್ಸತ್ತೈತಿ. ಸ್ವಲ್ಪ ಬೇಕಂದ್ರೆ ತೆಗಿಯಕ್ಕೆ ಬರ್ತೈತಿ, ನೋಡೋಣ. ಇವತ್ತೊಳಗೆ ವಾಪಸ್ ಮಲಗಿಸಿದ ಕುಳಿ ಅವ ಅಳುದ್ರೊಳಗದಾನ. ಸೊ ಹೀಗೆ ಇಡ್ಬನು ಅಳುದ್ರೊಳಗದಾನ ಪಾಪ ಕೂಸ. ಕ್ಯಾರೆಟ್ಸ್ ಈ ಥರ ಆಯ್ತು. ಇಲ್ಲಪ್ಪ ಇಲ್ಲ ಇಲ್ಲ, ಬಂದ್ಬಿಡು ಬಂದ್ಬಿಡು. ಇದು ಫೋರ್ ಹಾಗೆ ಮಾಡಿ ಇದು ಒಂದು ಕೂಡ ಫೋಟೋಶೂಟ್ ಮಾಡ್ಬೋದು. ಇದ್ರದ್ದು ಕೂಡ ಫೋಟೋಸ್ ಏನಿದಾವಲ್ಲ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಫೋಟೋಸ್ ನೋಡಕತ್ತಿರಲ್ಲ, ಫುಲ್ ಭಾರಿ ಮಸ್ತ್ ಬಂದಾವು ಅಂತಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋನ. ಸೊ ಅದು ಮಾಡೋದ್ರಿಂದ ನನಗೆ ಫುಲ್ ಮೋಟಿವೇಶನ್ ಸಿಗ್ತೈತಿ. ಮತ್ತು ನಾನು ಇನ್ನಷ್ಟು ಜಾಸ್ತಿ ಚಂದಗೆ ನಿಮ್ಗೆ ಈ ಥರ ವ್ಲಾಗ್ ಮಾಡಿ ವಿಡಿಯೋ ಮಾಡಿ ತೋರಿಸ್ಬೇಕು ಅಂತೇಳಿ ಅನಿಸ್ತೈತಿ. ಮತ್ತು ಫೋಟೋಶೂಟದ ವೀಡಿಯೋಗಳು ಬರ್ತಾ ಇರ್ತಾವೆ, ಮತ್ತು ಅನ್ಬಾಕ್ಸಿಂಗ್ ವಿಡಿಯೋದು ಬರ್ತಾ ಇರ್ತಾವೆ. ಸೊ ಅದೇ ಥರ ಇದು ಒಂದು ಫ್ರಾಕ್ ಇತ್ತು. ಇದು ನಾವು ಇನ್ನ ತನಕ ಓಪನ್ ಮಾಡೇಯಿಲ್ಲ. ಆಮೇಲೆ ನಮ್ಮ ಬೇಬಿಗೆ ಅಂದ್ರೆ ನಮ್ದು ಶ್ರಾವ್ಯಾಗ ಹಾಕೇ ಇಲ್ಲ ಇನ್ನ ತನಕ. ಸೊ ಅದನ್ನು ಓಪನ್ ಮಾಡಿ ಈಗ ನಾ ಹಾಕಬೇಕು ಅಂಥೇಳಿ ಸ್ಕೂಲಿಗೆ ಹೊಂಟಾಳು ಈಗ. ಸೊ ಹಾಕಬೇಕು ಅಂತ ತೆಗೆದಿಟ್ಟಿನಿ, ನಿಮಗೆ ತೋರಿಸ್ಬಿಡತ್ತೀನಿ ಈಗ. ಇದ್ರ ಪ್ರಿಂಟ್ ಮತ್ತು ಕಲರ್ ಕೂಡ ಎಷ್ಟು ಮಸ್ತ್ ಐತಿ. ಆಮೇಲೆ ಸ್ವಲ್ಪ ಸ್ಯಾಟಿನ್ ಮಿಕ್ಸ್ ಒಳಗೆ ಬರ್ತೈತೆ ಅಂದ್ರೆ ಫುಲ್ ಸಾಫ್ಟ್ ಐತಿ ಮೆಟೀರಿಯಲ್. ಆಮೇಲೆ ಇದಕ್ಕೆ ಪ್ರೈಸ್ ಕೂಡ ನೀವು ಇಲ್ಲಿ ನೋಡ್ಬೋದು ಅಂತ ಅನಿಸ್ತೈತಿ. 421 rupees ಏನೋ ಬಿದ್ದಿದ್ದು ಕಾಣ್ತೈತಿ. ಇದೇ ಹಂಗೆ ತಂಗೆ ಇಟ್ಬಿಟ್ಟಿದ್ದೀವಿ, ಈಗ ಓಪನ್ ಮಾಡಿ ಹಾಕಾಕತ್ತೀನಿ. ಈ ಥರ ಒಳಗೆ ಈ ಥರ ಸ್ವಲ್ಪ ಕ್ಯಾನ್ ಕ್ಯಾನ್ ಕೂಡ ಬಂದೈತಿ. ಇದಕ್ಕೆ ಕ್ಯಾನ್ ಕ್ಯಾನ್ ಅಂತಾರಲ್ಲ, ಇಲ್ಲಿ ನೆಟ್ ಟೈಪ್ ಇರ್ತೈತಿ, ಇಲ್ಲಿ ಬರ್ತೈತೆ ತಡೀರಿ ಇದು. ಸೊ ಇದೇನೈತಲ್ಲ, ಇದು ಹಾಕೋದ್ರಿಂದ ಒಂದು ಸ್ವಲ್ಪ ಫ್ಲಫಿ ಟೈಪಿಂಗ್ ಒಂಥರ ಉಬ್ಬಿ ಮಸ್ತಂಗೆ ಡ್ರೆಸ್ ಏನಿರ್ತಾವಲ್ಲ ಫ್ರಾಕ್ ಆ ಥರ ಕುಂದಿರ್ತಾವೆ. ಮತ್ತು ಆ ಥರ ಕುಂದಿರೋದ್ರಿಂದ ಚಂದ ಅನಿಸ್ತೈತಿ ಫ್ರಾಕ್ ಒಳಗೆ ಈ ಥರ ಹಸ್ತರ್ ಇರ್ತೈತಿ. ಸೊ ಇದಾಯಿತು. ಈಗ ಸ್ಕೂಲಿಗೆ ಹೋದ್ಲು ನನ್ನ ಮಗಳು, ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಅದಾದ ನಂತರ ಎರ್ಯಾಕೆ ಬಂದಿದ್ರು ಇವನಿಗೆ ಪಿಕಾ 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 ಆಕಲೇ. ಈಗ ಜಸ್ಟ್ ಪಪ್ಪಂದು ಸ್ನಾನ ಆಯಿತು. ಡೈಲಿ ತಲೆ ಮೇಲೆ ಹಾಕಿ ಎರಿಬೇಕು ಅಂದರೆ ನೆತ್ತಿ ಏನಿರ್ತೈತಲ್ಲ ಅದು ಚೆನ್ನಾಗಿ ಕುಡ್ಕೋತೈತಿ, ಚೆನ್ನಾಗಿ ಬೆಳಿತೈತಿ. ಜಲ್ದಿ ಇವ್ರದ್ದು ತಲೆ ಏನದಲ್ಲ ನೆತ್ತಿ ಇಲ್ಲಿ ಅಳತಿ ಇರ್ತೈತಿ, ಇಲ್ಲಿ ಹಿಂದೂ ಕೂಡ ಅಳತಿ ಇರ್ತೈತಿ. ಅದು ಕೂಡ ಚೆನ್ನಾಗಿ ಕುಡ್ಕೋದು ಈಸಿ ಆಗ್ತೈತೆ. ಅದಕ್ಕೆ ಎಷ್ಟು ಚಂದ ಒದ್ದಾಡತಾನ ಹಾಗೆ ನಿನ್ನ ಹಾಗೆ ನಿನ್ನ ಸ್ಮೈಲ್. ಅವರಿಗೆ ಜಸ್ಟ್ ಏನೂ ಬೇಡ, ಜಾಸ್ತಿ ಟಾಯ್ಸ್ ಆಗಲಿ ಅಂಥದ್ದಿಂಥದ ಸಾಮಾನು ಆಗಲಿ, ಸ್ವಲ್ಪ ಒಂದು 4 ಟಾಯ್ಸ್ ಇದ್ದರೆ ಸಾಕು. ಬಟ್ ಫ್ರೆಶ್ ಈ ಥರ ಕ್ಲೀನ್ ಬೆಡ್ ಇಟ್ಕೋಬೇಕು ಯಾವಾಗಲೂ. ಅವ್ರಿಗೆ ಫುಲ್ ಚಲೋ ಅನ್ನಿಸ್ತತಿ, ಮತ್ತು ಫ್ಯಾನ್ ನೋಡಿ ಖುಷಿ ಪಡ್ತಿರ್ತಾವೆ ಯಾವಾಗ್ಲೂ. ಸೊ ಅದು ಕೂಡ ಸ್ಲೋ ಹಂಗೆ ಇಟ್ಟು ಅವರಿಗೆ ಎಂಟರ್ಟೈನ್ಮೆಂಟ್ ಮಾಡ್ಕೊತ ಇರಬೇಕು, ಮಾತಾಡ್ಸ್ಕೊತಿರ್ಬೇಕು ಪಾಪಗಳಿಗೆ. ಅವಕ್ಕೆ ಭಾಳ ಖುಷಿ ಆಗ್ತೈತಿ. ಹೌದಿಲ್ಲಪ್ಪಿ, ಎಸ್ ಹೌದಿಲ್ಲ ಹೌದಿಲ್ಲ. ಆ್ಯಪಲ್ ಕಟ್ ಅಂತ ಹೇಳ್ಬೋದು, ನನಗಷ್ಟು ಕರೆಕ್ಟ್ ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಮದು ಟಾಪ್ ಇರ್ತಾವಲ್ಲ, ಸೊ ಇದಕ್ಕೆ ಆ್ಯಪಲ್ ಕಟ್ ಅಂತ ಹೇಳ್ತೀವಿ. ಸೊ ಇದು ಟೈಪ್ ಅದೇ ಪ್ಯಾಟರ್ನ್ ಒಳಗೆ ಐತಿ ಒಂದು ಡ್ರೆಸ್. ಸೊ ಲುಕ್ ಪಾಪೊಂದು ಈ ಥರ ಟೋಪಿ ಕೂಡ ಹಾಕೋದು ಮರಿಬೇಡ್ರಿ, ಎರದಾದ ತಕ್ಷಣ ಟೋಪಿ ಹಾಕಬೇಕು. ಇಲ್ಲಾಂದ್ರೆ ಈ ಥರ ಟವೆಲ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಸುತ್ತಿದ್ರೆ ಅವಕ್ಕೆ ಕಂಪ್ಲೀಟ್ ಹಂಗೆ ಬೆಚ್ಚಗೆ ಇರ್ಸಾಕೆ ಟ್ರೈ ಮಾಡ್ತಾವೆ. ಎಣ್ಣೆ ಹಚ್ಚಿ ಫುಲ್ ತಲೆ ಮೇಲೆ ನೀರು ಹಾಕಿರ್ತೀವಲ್ಲ, ಸೊ ನೆತ್ತಿ ಏನಿದೆ ಎಲ್ಲ ಗಾಳಿಗೆ ಬಿಡಬಾರ್ದು. ಈ ಥರ ಟೋಪಿ ಹಾಕಬೇಕು, ಇಲ್ಲಾಂದ್ರೆ ಹಿಂಗೇನ್ರಿ ಚೆನ್ನಾಗಿ ಕವರ್ ಮಾಡಿ ಅವಕ್ಕೆ ಬೇಕಂದ್ರೆ ಜೋಗ ಹಾಕಿ ತೂಗಿ ಮನಗಿಸ್ಬಿಡ್ಬೋದು. ಇವ ಆಲ್ರೆಡಿ ಇವತ್ತು ಫುಲ್ ಮನ್ಕೊಂಡಿದ್ದಾನ, ಮೋಸ್ಟ್ಲಿ ಈಗ ಮನ್ಕೋದು ಚಾನ್ಸಸ್ ಕಡಿಮೆ ಐತಿ. ನೋಡೋಣ ಏನಾಗ್ತೈತೆ ಅಂತೇಳಿ. ಈ ಒಂದು ಡ್ರೆಸ್ ನೋಡ್ರಿ, ಸೊ ಕ್ಯೂಟ್ ಆ್ಯಂಡ್ ಫುಲ್ ಪ್ಯೂರ್ ಕಾಟನ್. ಪ್ರಿಂಟ್ ಕಲರ್ ಕೂಡ ಅಷ್ಟು ಚೆನ್ನಾಗೈತಿ. ಎಂಜಾಯ್ ಮಾಡತ್ತಾನೆ, ಫುಲ್ ಮನ್ಕೊಂಡು ಒದ್ದಾಡ್ಕೊತ ಆಟ ಆಡ್ಕೊತ ಮಾಡ. ಸ್ಕೂಲ್ನಾಗ ಏನು ಕಳ್ಸ್ಯಾರ ಹಂಗೆ? ಹಾಂ ಹಾಂ, ನಿಮ್ಮ ಟೀಚರ್ ಹೆಸರೇನು? ಹಂಗೆ ಕಳ್ಸ್ಯಾರ. ಓಕೆ, ಈಗ ಏನು ಮಾಡ್ದಿ? ಮಮ್ಮು ಮಾಡಿ ಬಂದು ಯಾರು ತಿನ್ನಿಸಿದ್ರು? ಪಪ್ಪ ತಿನ್ನಿಸಿದ್ರು. ಓಕೆ, ಏನು ತಿಂದಿ ನೀನು? ಓಕೆ, ಅದ್ರೊಳಗೆ ಏನಿದ್ದು? ಟೊಮೆಟೊ ಅಲ್ಲಪ್ಪ, ಅದು ಕ್ಯಾರೆಟ್ಸ್. ಹಾಂ, ಕ್ಯಾರೆಟ್ಸ್ ಭಾಜಿ ಮಾಡಾಕತ್ತಿದ್ದೆ ನಾನು, ನೀನು ನೋಡಕ್ಕೆ ಬಂದಿದ್ದಿ ಮೇಲೆ ಹತ್ತಿ. ನೆನಪೈತಿ? ಹಾಂ. ಓಹೋಹೋ, ಸೊಕಾಸ್ ಕಡತ್ತೇನೆ. ಅದು ಕ್ಯಾರೆಟ್ಸ್ ನೀನು ತಿಂದಿ, ಭಾಜಿ ಎಮ್ಮಿ ಎಮ್ಮಿ ಅಂದ.
ಹೌದ ಪಿಗೀಚಿ. ಮತ್ ನೀ ಸ್ಕೂಲ್ನಾಗ ಏನೇನ್ ಮಾಡಿ ಹೇಳ, ಸ್ಕೂಲ್ನಾಗ ಏನೇನ್ ಮಾಡಿ ಬಂದಿ? ಹಂಗ್ ಮಾಡ್ಬೇಡ, ಅದು ಬೀಳ್ತೈತಿ. ಇಲ್ಲಿ ನೋಡಿ, ಇಲ್ಲಿ ಹೊಳ್ ಹೊಳ್ಳು, ಈ ಕಡೆ ಹೊಳ್ಳು. ಶ್ರವ್ ಟರ್ನ್. ಈಕಿನ ಹೆಸರು ಶ್ರಾವ್ಯ ಅಂತ, ಈಕಿ ನನ್ನ ಮಗಳು ಫಸ್ಟ್, ಆಮೇಲೆ ಇವ ನನ್ನ ಮಗ. ಈಗ ಫೀಡ್ ಮಾಡಾಕತ್ತೀನಿ. ಸೊ ಈ ದಿಮಾಕ್ ಮಾಡ, ದಿಮಾಕ್ ಚಿನ್ನಿ ಹೆಂಗ್ಲಿ ಚಿನ್ನಿ, ದಿಮಾಕ್ ಮಾಡ, ದಿಮಾಕ್ ಹೆಂಗೆನ. ಓಕೆ, ಜಂಪ್ ಮಾಡಿ. ಹೌದು, ಜಂಪ್ ಮಾಡಿ ಕಲಿಸಿದ್ರೆ ನಿಮಗೆಲ್ಲ ತೋರಿಸಿದ್ರೇನ. ಓಕೆ, ಓಕೆ. ನಿಂಗೆ ಟಿಫಿನಿಗೆ ಏನು ಕಟ್ಟಿತ್ತಪ್ಪಿ? ಪಡ್ಡ, ಕ್ಯಾಶೋಸ, ರೆಸಿನ್ಸ. ಓಕೆ, ಎಮ್ ಎಮ್ ಇತ್ತ. ಮತ್ತೆಲ್ಲಾರು ಏನೇನು ತಂದಿದ್ರು? ಓಕೆ, ಕ್ಯೂಟಿ. ಪಿಕಬು ಹಕ್ಕಲಿ ಗುಬ್ಬಿ, ಹಾಗೆ ನಿನ್ನ ನಿನ್ನ ಹಿಂಗ ನೋಡಿ, ಅವ್ನು ಗುಬ್ಬಿ ಇವ ಕಾಲಲ್ಲಿ ಮೇಲಿಡ್ತಿ. ಹೌದು, ಓಯ್ ಗುಬ್ಬಿ. ಶ್ರೇಯು ಶ್ರೇಯು, ಹೇಗೆ ನಿನ್ನ ಹೇ ಗುಬ್ಬಿ ನೋಡಿಲಿ, ಹಾಯ್ ಅನ್ನ ಹಾಯ್. ಇದು ಎಲ್ಲ ಬೆಡ್ಶೀಟ್ ನನ್ನ ಮಗಳು ಕಿತ್ತಿ ಇಲ್ಲಿ ಹೋಗದ. ಸೊ ಇಲ್ಲೇನೋ ಹೆಲಿಕಾಪ್ಟರ್ ತಂದಿಟ್ಟ ಗಿಲಿಗಿಂಚಿ ಈ ಥರ ಎಷ್ಟು ಕ್ಲೀನ್ ಮಾಡಿರ್ತೈತಿ, ಮತ್ತು ಅದೇ ಥರ ವಾಪಸ್ ಆಗುವುದು. ಇದು ಕಾಮನ್, ಎರಡೆರಡು ಮಕ್ಕಳು ಇದ್ದು ಅಂದರೆ ಮುಗೀತು. ಇವೊಂದಷ್ಟು ಅರ್ಬಿ ಆಗ್ತಿರ್ತಾವೆ, ಯಾವುದ್ರೆ ಈ ಥರ ಉಚ್ಚಿ ಅರ್ಬಿ ಆದ ಇದು ಅಂಥೇಳಿ ಇನ್ನು ಅಕ್ಕಿನೂ ಟಾಯ್ಸ್ ತೆಗೆದು ಕಿತ್ತದು ಜಗ್ಗೋದು. ಸೊ ಇದೆಲ್ಲ ಬೆಡ್ಡದ ಹಾಲತ್ತು ಇವತ್ತು, ಇದೆಲ್ಲ ಇಸೋದು ಕ್ಲೀನ್ ಮಾಡ್ಬೇಕು ನಾನು. ಓಕೆ, ಮಾಡ್ತೀನಿ, ಆಮೇಲೆ ಸಿಗ್ತೀನಿ.